ದಿವ್ಯಾಂಗ ಜನರಲ್ಲಿ ಆತ್ಮಸ್ಥೈರ್ಯ ತುಂಬಲು ಸೈನಿಕರಿಂದ ಸೈಕಲ್ ಜಾಥಾ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಸೈನಿಕರ ಸೈಕ್ಲಿಂಗ್ನಲ್ಲಿ ಪಾಲ್ಗೊಂಡ ದಿವ್ಯಾಂಗರು ಪೆರೇಸಂದ್ರ ಯುವಕರಿಂದ ಪುಷ್ಪಮಳೆಗೈದು ಅದ್ದೂರಿ ಸ್ವಾಗತ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಸೈಕ್ಲಿಂಗ್ ಜಾಥಾ ಹೊರಟಿರುವ ದಿವ್ಯಾಂಗ ಸೈನಿಕರನ್ನು ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರದ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತವರಲ್ಲಿ ಯುವಕರ ತಂಡ ಅದ್ದೂರಿಯಾಗಿ ಬರಮಾಡಿಕೊಂಡರು. ಸೈನಿಕರು ತಮ್ಮ ಕರ್ತವ್ಯದಲ್ಲಿದ್ದಾಗ ವಿರೋಧಿಗಳು ಅಟ್ಯಾಕ್ ಮಾಡಿ ಬಂದೂಕು ಬಾಂಬ್ಗಳಿಂದ ಗಾಯಗೊಂಡು ಕೈಕಾಲು ಕಳೆದುಕೊಂಡಿರುವ ಸೈನಿಕರು ಅಂಗವಿಕಲರಾಗಿದ್ದಾರೆ. ಅವರಲ್ಲಿ ಮನೋಸ್ಥೈರ್ಯ ತುಂಬಲು ಬಿಎಸ್ಎಫ್ ಮತ್ತು ಆದಿತ್ಯ ಹೈದರಾಬಾದ್ ಮೆಹ್ತಾ ಫೌಂಡೇಶನ್ನಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಸೈಕ್ಲಿಂಗ್ ಕೈಗೊಂಡಿದ್ದಾರೆ. ಪೆರೇಸಂದ್ರದ ಯುವ ಮುಖಂಡ ವಿಜಯ್ ಕುಮಾರ್, ಇವತ್ತು ನಮಗೊಂದು ಸುದಿನ, ದೇಶ ಕಾಯುವ ಯೋಧರು ನಮ್ಮೂರಿಗೆ ಬಂದಿದ್ದಾರೆ, ಅವರಿಗೆ ಊಟ ಕೊಟ್ಟು ಒಂದು ದಿನ ನಮ್ಮೂರಲ್ಲಿ ಇಟ್ಟುಕೊಂಡು ಕಳುಹಿಸಿ ಕೊಡುವ ಭಾಗ್ಯ ನಮಗೆ ಸಿಕ್ಕಿದೆ, ಅದಕ್ಕೆ ನಾವು ಸಂತೋಷ ಪಡುತ್ತೇವೆ ಎಂದರು. ಅಖಿಲ ಕರ್ನಾಟಕ ಗಾಯಣಿಗರ ಒಕ್ಕೂಟದ ಅಧ್ಯಕ್ಷ ವಿಜಯ್ ಕುಮಾರ್ ಅಂತ ಮಾತಾಡ್ತಿದ್ದೀನಿ. ಇವತ್ತು ಏನು ಈ ಸೈಕಲ್ ಜಾಥಾನಲ್ಲಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಇವತ್ತು ಏನು ಸೈಕಲ್ ಜಾಥಾ ಹೋಗಿದ ಹೊರಡಿದ್ದಾರೋ ಬಿ ಎಸ್ ಎಫ್ನ 15 ಜನ ಹಾಗೂ ದಿವ್ಯಾಂಗರಾದ ಒಂದು ಸುಮಾರು 9 ಜನ ಮತ್ತು ಅವ್ರ ಜೊತೆಗೆ ಒಂದು 8 ಜನ, ಒಟ್ಟು 30 ಜನ ಇವತ್ತು ಸೈಕಲ್ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆ ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ಸ್ವಾಗತ ಸಿಕ್ಕಿತ್ತು. ಇವತ್ತು ನಮ್ಮ ಕರ್ನಾಟಕಕ್ಕೂ ಪ್ರವೇಶ ಸಿಕ್ಕಾಗ ನಮ್ಮ ಗ್ರಾಮದ ಎಲ್ಲ ಯುವಕರು ಸಹ ನಮ್ಮ ಅಣ್ಣ ರವೀಂದ್ರ ರೆಡ್ಡಿಯವರು ಮತ್ತು ಈ ಗ್ರಾಮದ ಡಾಕ್ಟರ್ ಸುಧಾಕರ್ ಅವರು ಆರೋಗ್ಯ ಸಚಿವರು ಆಗಿದ್ದಾರೆ. ಅವರ ಸ್ವಗ್ರಾಮದಲ್ಲಿ ನಾವು ಅದ್ದೂರಿಯಾಗಿ ಇವರನ್ನು ಸನ್ಮಾನಿಸಬೇಕು, ಅವರನ್ನು ಸ್ವಾಗತಿಸಬೇಕು ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಅದೇ ರೀತಿ ಇವತ್ತು ಅವರಿಗೆ ಭವ್ಯವಾದ ಸ್ವಾಗತವನ್ನು ನಾವು ಕೊಟ್ಟಿವಿ. ಇವರ ಉದ್ದೇಶ ಏನು ಅಂದರೆ, ಇವರು ಈ ದಿವ್ಯಾಂಗಗಳು ದೇಶದಲ್ಲಿ ಎಲ್ಲ ಕಡೆ ಇದ್ದಾರೆ, ಅದರಿಂದ ಅವರನ್ನೆಲ್ಲ ಗುರುತಿಸಿ ಆದಿತ್ಯ ಫೌಂಡೇಶನ್ ಕಡೆಯಿಂದ ಫಂಡ್ ರೈಸ್ ಮಾಡೋದಕ್ಕೆ ಮತ್ತು ಇಂಥ ದಿವ್ಯಾಂಗಗಳು ದೇಶ ಸೇವೆಗೆ ಎಲ್ಲದರಲ್ಲೂ ನಾವು ರೆಡಿಯಾಗಿರ್ತೀವಿ, ಈ ದೇಶಕ್ಕಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನೋ ಒಂದು ಮಹತ್ತರವಾದ ಸಂದೇಶವನ್ನು ಕೊಡಲು ಇವತ್ತು ಪೆರೇಸಂದ್ರ ಗ್ರಾಮದ ಮೂಲಕ ಬೆಂಗಳೂರಿಗೆ ಆಗಮಿಸಿ ಬೆಂಗಳೂರಿನಿಂದ ಕನ್ಯಾಕುಮಾರಿವರೆಗೂ ಜಾಥಾ ಹೊರಡ್ತಾ ಇದ್ದಾರೆ. ಹಾಗಾಗಿ ಅವರು ಈ ದಿನ ಇವತ್ತು ಇದೇ ಗ್ರಾಮದಲ್ಲಿ ವಾಸ ಮಾಡಿ ಬೆಳಗ್ಗೆ ಮತ್ತೆ ಇಲ್ಲಿಂದ ಪ್ರಯಾಣ ಮಾಡ್ತಾರೆ ಸೈಕಲ್ ಜೊತೆಗೆ. ಹಾಗಾಗಿ ಅವ್ರಿಗೆ ಏನು ಬೇಕೋ ಎಲ್ಲ ರೀತಿಯ ಸೌಕರ್ಯಗಳನ್ನು ಮತ್ತು ವಸತಿ ಮತ್ತು ಊಟದ ವ್ಯವಸ್ಥೆಗಳನ್ನು ನಾವು ಈ ಬೆರೇಸಂದ್ರ ಗ್ರಾಮದ ಯುವಕರ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಮತ್ತು ಇವತ್ತು ಇವರು ಏನು ಈ ಕಾರ್ಯಕ್ರಮಕ್ಕೆ ಕನ್ಯಾಕುಮಾರಿಗೆ ಹೋಗ್ತಾ ಇದ್ದಾರೋ ಎಲ್ಲರೂ ಸಹ ಅವರನ್ನು ಆಧಾರದ ಸ್ವಾಗತವನ್ನು ಕೋರಬೇಕು. ಮುಂದೆ ಎಲ್ಲ ರೀತಿಯ ಸೌಕರ್ಯಗಳನ್ನು ನಮ್ಮ ಭಾರತ ದೇಶದ ಯುವಜನರು ಅವರಿಗೆ ಕಲ್ಪಿಸಿಕೊಡಬೇಕು ಅಂತ. ಈ ವೇಳೆ ಹೈದರಾಬಾದ್ ಮೆಹ್ತಾ ಫೌಂಡೇಶನ್ನ ಇಂದಿರಾ ಪೆನಗೋಲು, ಗ್ರಾಮದ ಮುಖಂಡರಾದ ರವಿಕುಮಾರ್, ಸುನಿಲ್ ಕುಮಾರ್, ಕರಾವೇ ವಿಜಯ್ ಕುಮಾರ್ ಇತರರು ಹಾಜರಿದ್ದರು.